ಸ್ವೀಕರಿಸಿದ ಪೇಟಿಎಂ ಪೇಮೆಂಟ್ನ ಮೊತ್ತ 500 ರೂಪಾಯಿಗಳು. ಇಷ್ಟು ಸಣ್ಣ ಡಿವೈಸು ವರ್ಷಕ್ಕೆ ಎಷ್ಟು ರೆವಿನ್ಯೂ ಮಾಡುತ್ತೆ ಗೊತ್ತಾ? ಬರೋಬ್ಬರಿ 1,000 ಕೋಟಿ. ಆಶ್ಚರ್ಯ ಆಗ್ತಿದೆ ಅಲ್ವಾ? 4 ವರ್ಷದಿಂದ ಪೇಟಿಎಂ ಸಿಒ ವಿಜಯ್ ಶೇಖರ್ ಶರ್ಮಾ ಒಂದ್ಸಲ ಆಲ್ ತರಕ್ಕೋಸ್ಕರ ಅಂಗಡಿಗೆ ಹೋಗಿರ್ತಾರೆ. ಅಲ್ಲಿ ಅವರು ಪೇಟಿಎಂ ಯೂಸ್ ಮಾಡಿಕೊಂಡು ಪೇಮೆಂಟ್ ಮಾಡ್ತಾರೆ. ಆದ್ರೆ ಆ ಶಾಪ್ನವನು ಇವ್ರಿಗೆ ವಾಪಸ್ ಹೋಗಕ್ ಬಿಡಲ್ಲ, ಯಾಕಂದ್ರೆ ದುಡ್ಡು ರಿಸೀವ್ ಆಗಿರೋ ಮೆಸೇಜು ಆ ಶಾಪ್ ಓನರ್ಗೆ ಬಂದಿರಲ್ಲ. ಅವಾಗ ವಿಜಯ್ ಶೇಖರ್ ಶರ್ಮಾ ಅವ್ರು ಫೋನ್ ಇಸ್ಕೊಂಡು ಚೆಕ್ ಮಾಡ್ತಾರೆ. ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಫೋನ್ ಅಲ್ಲಿ ಇನ್ಬಾಕ್ಸ್ ತುಂಬೋಗ್ಬಿಟ್ಟಿದೆ, ಅದರಿಂದ ಹೊಸ ಮೆಸೇಜ್ ಬರ್ತಾ ಇರಲ್ಲ. ಅವಾಗ ಅವ್ರಿಗೆ ಈ ಪ್ರಾಬ್ಲಮ್ ಅರ್ಥ ಆಗುತ್ತೆ. ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಆಗಿ ಕಂಡಿಡಿದ ರೆವಲ್ಯೂಷನರಿ ಪ್ರಾಡಕ್ಟೇ ಈ ಸೌಂಡ್ ಬಾಕ್ಸ್. ಆಮೇಲೆ ಪೇಟಿಎಂನವರು ಈ ಡಿವೈಸ್ನ ಇಂಡಿಯಾದಲ್ಲಿ ಪ್ರತಿ ಅಂಗಡಿಗಳಲ್ಲೂ ಇನ್ಸ್ಟಾಲ್ ಮಾಡ್ತಾರೆ. ಇಂಡಿಯಾದಲ್ಲಿ ಇದುವರೆಗೂ ಟೋಟಲ್ 68 ಲಕ್ಷ ಡಿವೈಸ್ ಇನ್ಸ್ಟಾಲ್ ಮಾಡಿದ್ದಾರೆ. ಪ್ರತಿ ಡಿವೈಸ್ ಇನ್ಸ್ಟಾಲ್ ಮಾಡಿದಾಗ ಅದಕ್ಕೆ 250 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅದ್ರ ಜೊತೆಗೆ ಮಂತ್ಲಿ 125 ರೂಪಾಯಿ ಸಬ್ಸ್ಕ್ರಿಪ್ಷನ್ ಫೀನು ಕಟ್ಟಬೇಕು. ನೀವೇ ಯೋಚನೆ ಮಾಡಿ ಇದರಿಂದ ಎಷ್ಟು ರೆವಿನ್ಯೂ ಬರ್ಬೋದು ಅಂತ. ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಕೆಳಗಡೆ ಕಾಮೆಂಟ್ ಮಾಡಿ.